ರಾಮದೇವರ ಬೆಟ್ಟನ ದಕ್ಷಿಣದ ಅಯೋಧ್ಯೆ ಮಾಡ್ತೀನಿ ಅಂತ ಮಾಡ್ತೀವಿ ಅಂತೇಳಿ ಇದು ಮಾಡಿದ್ದಾರೆ. ಇದೇನು ಬಿಜೆಪಿಯ ಎಲೆಕ್ಷನ್ ಅಜೆಂಡಾನ ಯಾವಾಗ ಮಾಡ್ತಾರಂತೆ? ಮಾಡ್ತೀವಿ, ಈಗ ಸದ್ಯದಲ್ಲೇ ಮಾಡ್ತೀವಿ. ಯು ಪಿ ಸಿ ಮೂರುವರೆ ವರ್ಷ ಮಾಡದೇ ಇದ್ದವರು ಇನ್ನು ಮೂರು ತಿಂಗಳು ಚುನಾವಣೆ ಆಗುತ್ತೆ. ಈಗ ಘೋಷಣೆ ಮಾಡಿ ಇವರೇಲಿ ಮಾಡೋಕ್ಕಾಗೈತಿ? ಮನೆ ಕಳಿಸೋ ಕಾಲ ಬಂದೋಗಿದೆ. ಬಿಜೆಪಿ ಪಕ್ಷನ ನಾಡಿನ ಜನತೆ ಮನೆಗೆ ಕಳಿಸ್ತಕ್ಕಂಥ ತೀರ್ಮಾನ ಮಾಡಿ, ಮನೆಗಷ್ಟೇ ಅಲ್ಲ ರಾಜ್ಯದಿಂದಲೇ ಹೊರಗಿಡ್ತಕ್ಕಂಥ ತೀರ್ಮಾನ ಜನ ಮಾಡಿದ್ದಾರೆ. ಇವರು ರಾಮನಗರದಲ್ಲಿ ಬಂದು ಈಗ ಮೂರುವರೆ ವರ್ಷದಲ್ಲಿ ಏನು ಮಾಡಿದೆ, ಈಗ ಬಂದು ರಾಮ ಮಂದಿರ ಕಟ್ಟಿಸ್ತಾರ? ನಮ್ಮ ರಾಜ್ಯ ದರಿದ್ರ ರಾಜ್ಯ ಅಲ್ಲ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಕರ್ಕೊಂಬಂದು ಇಲ್ಲಿ ಫೌಂಡೇಶನ್ ಹಾಕೋದು ಅವಶ್ಯಕತೆ ಇಲ್ಲ. ರಾಮನಗರದಲ್ಲಿ ನಮ್ಮ ಆದಿಚುಂಚನಗಿರಿ ಮಠದ ಮಠಾಧೀಶ್ವರರು, ಸುತ್ತೂರಿನ ಮಠಾಧೀಶ್ವರನ ಅವ್ರನ್ನ ಕರೆದು ಇವರೇನು ಮಾಡಬೇಕಾಗಿಲ್ಲ, ನನ್ನ ಕ್ಷೇತ್ರಕ್ಕೆ ಬಂದು ರಾಮ ಮಂದಿರ ಕಟ್ಟಬೇಕು ಅನ್ನೋದಿದ್ದರೆ ನಾನೇ ನಿಂತು ಕುದ್ದು ಉತ್ತರ ಪ್ರದೇಶದ ಯೋಗಿ ಕರ್ಕೊಂಬಂದು ಹಾಕ್ಸೋದಲ್ಲ ಮುಖ್ಯಮಂತ್ರಿನ. ನಮ್ಮ ರಾಜ್ಯದ ಒಕ್ಕಲಿಗರ ಸ್ವಾಮೀಜಿ ಇರ್ಬೋದು, ಮಾಗನಪಟ್ಟಿನ ಸ್ವಾಮೀಜಿ ಇರ್ಬೋದು, ಅಲ್ಲಿಂದ ನಮ್ಮ ಸುತ್ತೂರು ಮಠದ ಸ್ವಾಮಿಗಳಿರ್ಬೋದು, ಅವರ ನೇತೃತ್ವದಲ್ಲೇ ಕರೆಸಿ ರಾಮ ಮಂದಿರ ಕಟ್ಟಬೇಕು ಅಂದರೆ ಕಟ್ಟತಕ್ಕಂಥ ಸವಾಲನ್ನ ಸ್ವೀಕಾರ ಮಾಡ್ತೀನಿ. ನನಗೆ ಬೇಕಾಗಿರೋದು ಇವತ್ತು ರಾಮ ಮಂದಿರದ ಪ್ರತಿಮೆ ನಿಲ್ಲಿಸೋದಲ್ಲ, ಜೀವಂತ ಪ್ರತಿಮೆಗಳಿದ್ದಾವೆ ರಾಜ್ಯದಲ್ಲಿ. ಇವತ್ತು ಜೀವನ ಮಾಡೋಕ್ಕಾಗದೆ ಇವತ್ತು ಯಾವ ಪರಿತಾಪದಲ್ಲಿದ್ದಾರೆ, ಆ ನಿಜವಾದ ಪ್ರತಿಮೆಗಳಿದ್ದಾವಲ್ಲ ಇಲ್ಲಿ ಹಿಂದೆ ನಿಂತ್ಕೊಂಡವ್ರು ನೋಡಿ, ಮನೆ ಇಲ್ಲ ಬದುಕಲಿಕ್ಕೆ, ಅವು ಇವತ್ತು ಯಾವ ಪರಿಸ್ಥಿತಿ ಇದೆ, ಈ ಒಂದು ನೋವನ್ನು ಇರ್ತಕ್ಕಂಥ ಈ ನಿಜವಾದ ಪ್ರತಿಮೆ ರಾಮನ ಜೀವನ ಮಾಡ್ತವರಲ್ಲ, ಅವ್ರ ಬದುಕನ್ನು ಕಟ್ಟಿದ ಮೇಲೆ ರಾಮ ಮಂದಿರ ರಾಮನ ಬದುಕಲ್ಲಿ ಕಟ್ಟೋದು ನನಗೆ ಗೊತ್ತಿದೆ. ನನ್ನ ಕ್ಷೇತ್ರದಲ್ಲಿ ಬಂದು ಇವ್ರು ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯದ ಹಲವಾರು ಮಾನ್ಯರಿದ್ದಾರೆ, ಅವ್ರ ನೇತೃತ್ವದಲ್ಲಿ ಕಟ್ಟೋಣ ಅಂತ. ಇದು ಚುನಾವಣೆ ಹತ್ರ ಆಗ್ತದೆ, ಏನು ಡೈವರ್ಟ್ ಮಾಡಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿದೆ? ಅವರಿಗೆ ಜನಗಳ ಬದುಕಬೇಕಿಲ್ಲ, ಈ ರೀತಿಯ ವಿಷಯಗಳನ್ನು ಇಟ್ಟುಕೊಂಡು ಜನಗಳ ಮತ ಪಡೀಲಿಕ್ಕೆ ಹೊರಟಿರತಕ್ಕಂಥದ್ದು ಆಟ ಮುಗಿತಾ ಬಂತು. ಆಟ ಮುಗಿತಾ ಬಂದಿದ್ದು ಕೊನೆ ಅಧ್ಯಾಯ ಇನ್ನೇನು ಹೇಳ್ತಾರೆ ಹೇಳಿ, ಅದಕ್ಕೆಲ್ಲ ಜನ ಉತ್ತರ ಕೊಡ್ತಾರೆ. ಅಲ್ಲ, ಇದು ನೀವು ಮಾಡ್ಲಿಕ್ಕೆ ಬಿಡ್ತೀರಾ ಸರ್? ಏನು ಮೂರುವರೆ ವರ್ಷದಲ್ಲಿ ಮಾಡದೇ ಇದ್ದವರು ಯಾವ್ದು ಕೂರನ್ನೆಲ್ಲ ಈಗ ತೆಗೆದಿದ್ದಾರೆ? 5 ವರ್ಷದಿಂದ ಸರ್ಕಾರ ಇರಲಿಲ್ವೆ, 5 ವರ್ಷದ ಸರ್ಕಾರ ಇರಲಿಲ್ವೆ ಬಿಜೆಪಿದು? ಅವತ್ತಾಕಿ ವಿಷಯಗಳಿರಲಿಲ್ಲ, 5 ವರ್ಷದ ಇದ್ದ ಮಾಡ್ಬೋದಾಗಿತ್ತು. ಈಗ ಮೂರುವರೆ ವರ್ಷ ಅವರೇ ರಾಜ್ಯಭಾರ ಮಾಡಿದ್ದಾರೆ, ಮಾಡ್ಬೋದಾಗಿತ್ತು. ಈಗ ಯಾತಕ್ಕೆ ವಿಷಯಗಳು ರೈಸ್ ಮಾಡ್ತಿದ್ದಾರೆ? ಮನೆ ಜನ ರಾಜ್ಯದಿಂದ ಇವ್ರನ್ನ ಖಾಲಿ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಈ ವಿಷಯ ಇಟ್ಕೊಂಡು ಮತ ಪಡೀಲಿಕ್ಕಾಯ್ತದಾ? ಜನರ ಬದುಕು ಕಟ್ಟದೆ ಲೂಟಿ ಮಾಡಿ ಆ ಪಾಪದಂಡದಿಂದ ಕಟ್ತಾರೆ ಇವರು. ಚರ್ಚೆ ಮಾಡೋಣ, ಬನ್ನಿ.